ತೈಪೂಸ ಇರುಮುಡಿ ಯಾವಾಗ? ತೈಪೂಸಂ ಇರುಮುಡಿ ಎಪ್ಪುಡು? ತೈಪೂಸ ಇರುಮುಡಿ ಎಪ್ಪೋ? ವೆನ್ ಇಸ್ ತೈಪೂಸ ಇರುಮುಡಿ? ತೈಪೂಸ ಇರುಮುಡಿ ಕಬ್? ಎಪ್ಪೂರಾಣ ತೈಪೂಯ ಇರುಮುಡಿ? ಈ ಸಮಿತಿ ಇಲ್ಲದೆ ಹೋದರೆ ಸೇವೆಯು ದಾನ ಧರ್ಮವೂ ಇಲ್ಲ. ವಿವರಣೆ: ಸೇವಾ ಮಾರ್ಗವೇ ಒಂದು ಆಧ್ಯಾತ್ಮಿಕ ಸನ್ಮಾರ್ಗವಾಗಿ ಸೂಚಿಸಿದ ಹಿರಿಮೆಯು ಪೂಜ್ಯನೀಯ ಅಮ್ಮನವರಿಗೆ ಸಲ್ಲುತ್ತದೆ. ಸೇವೆ ಎನ್ನುವುದು ತುಂಬಾ ಸರಳವಾದ ಒಂದು ದಾರಿ. ಅದನ್ನು ಮಾಡಬೇಕು ಎನ್ನುವಂತಹ ಭಾವನೆ ಇರುವ ಯಾರು ಬೇಕಾದರೂ ಸಹ ಮಾಡಬಹುದು. ಹಲವಾರು ದಾರಿಗಳು ಪರಿಪಾಲಿಸುವುದಕ್ಕೆ ಇದ್ದರೂ ಸಹ ಎಲ್ಲವೂ ಸರಳವಾದ ದಾರಿಗಳಲ್ಲ. ನಮ್ಮ ಮೇಲ್ಮರುವತ್ತೂರ್ ಆಧ್ಯಾತ್ಮಿಕ ಸಮಿತಿಯ ಹಿನುವೆಯು ಇನ್ನಿತರ ಸಮಿತಿಗಳಲ್ಲಿಯೂ ಹರಡಿ ಅವರುಗಳೂ ಸಹ ಸ್ವಲ್ಪ ಪ್ರಮಾಣದಲ್ಲಿ ಅಮ್ಮ ಸೂಚಿಸಿರುವ ವಿಷಯಗಳನ್ನು ಅನುಸರಿಸಲು ಮುಂದಾಗುತ್ತಿದ್ದಾರೆ. ದಾನ ಧರ್ಮ ಎನ್ನುವುದು ಜಗತ್ತಿನಲ್ಲಿ ಎಲ್ಲಿ ನೋಡಿದರೂ ಸಹ ಒಂದು ವ್ಯಾಪಾರ ಉದ್ದೇಶದೊಡನೆ ಮಾಡುತ್ತಿದ್ದಾರೆ. ನಿಸ್ವಾರ್ಥ ದಾನ ಧರ್ಮ ಎನ್ನುವುದು ಅಮ್ಮನವರ ಆಧ್ಯಾತ್ಮಿಕ ಸಮಿತಿಯ ಮತ್ತೊಂದು ವೈಶಿಷ್ಟ್ಯತೆ. ದಾನ ಧರ್ಮ ಮಾಡುವುದರಲ್ಲಿ ಇರುವ ನಿಸ್ವಾರ್ಥ ಮನೋಭಾವ ಇಲ್ಲಿ ಇರುವಂತೆ ಬೇರೆ ಯಾವ ಜಾಗದಲ್ಲಿಯೂ ನಾವು ನೋಡಲು ಅಸಾಧ್ಯ. ಓಂ ಶಕ್ತಿ. ನೆನೆ ಮನವೇ ಮೇಲ್ಮರವೂರಮ್ಮನ ನೆನೆ ಮನವೇ.